ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸಿದ್ದರಾಮಯ್ಯನನ್ನ ಟಿಪ್ಪು ಸುಲ್ತಾನ್ ದಂತೆ ಹೊಡೆದು ಕೊಲ್ಲಬೇಕು ಎಂಬ ಹೇಳಿಕೆಯನ್ನ ಖಂಡಿಸಿ ಸಿದ್ದರಾಮಯ್ಯ ಆದಿಯಾಗಿ ಅನೇಕ ನಾಯಕರು ಅಶ್ವಥ್ ನಾರಾಯಣ್ ವಿರುದ್ಧ ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯ ಅಶ್ವಥ್ ನಾರಾಯಣರ ಮೇಲೆ ಪೊಲೀಸರು ಸ್ವಯಂ ಪ್ರೇರಣೆಯಿಂದ ಪ್ರಕರಣವನ್ನ ದಾಖಲಿಸಿಕೊಳ್ಳಲು ಆಗ್ರಹಿಸಿದ್ರು. ಹಾಗಾದ್ರೆ ಯಾವೆಲ್ಲ ನಾಯಕರು ಏನೆಲ್ಲ ಮಾತನಾಡಿದ್ರು ನೋಡಿ. ಭಾರತೀಯ ಜನತಾ ಪಕ್ಷದ್ದು ಹೊಡಿ ಬಡಿ ಕಡಿ ಅನ್ನೋದು ಸಂಸ್ಕೃತಿ. ಮಹಾತ್ಮ ಗಾಂಧೀಜಿಯವರನ್ನೇ ಕೊಂದವರು ಇವರು. ಆರ್ಎಸ್ಎಸ್ನವರೇ ಸಚಿವ ಅಶ್ವಥ್ ನಾರಾಯಣ್ ಬಾಯಿಯಿಂದ ಹೀಗೆ ಹೇಳಿಸಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಹರಿಹಾಯ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಚರ್ಚೆಯಾಗಬೇಕಿರೋದು ಅಭಿವೃದ್ಧಿ ವಿಚಾರ. ರೈತರ, ಬಡವರ, ದಲಿತರು, ಅಲ್ಪಸಂಖ್ಯಾತರ ಸಮಸ್ಯೆಗಳ ಕುರಿತು ಚರ್ಚೆಯಾಗಬೇಕು. ಅದನ್ನ ಬಿಟ್ಟು ಇಂತಹ ಹೇಳಿಕೆ ನೀಡಿ ಸಮಾಜದಲ್ಲಿ ಗೊಂದಲ ಹುಟ್ಟಿಸುತ್ತಿದ್ದಾರೆ. ಇವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಬೇಕಿದ್ರೆ ಈ ಚುನಾವಣೆ ಟಿಪ್ಪು ವರ್ಸಸ್ ಸಾರ್ವರ್ಕರ್ ನಡುವೆ ಎಂದು ಬರೆದುಕೊಳ್ಳಲಿ. ಈ ಬಗ್ಗೆ ಜನ ತೀರ್ಮಾನ ಮಾಡಲಿ. ಜನ ಇಂತಹದಕ್ಕೆಲ್ಲ ಪ್ರೋತ್ಸಾಹ ಕೊಡೋದಕ್ಕೆ ಆಗುತ್ತಾ ಎಂದು ಪ್ರಶ್ನಿಸಿದ್ದಾರೆ. ಪೊಲೀಸರು ಇದನ್ನ ಸ್ವಮೋಟೋ ಪ್ರಕರಣ ದಾಖಲಿಸಿಕೊಳ್ಬೇಕು. ಪ್ರಧಾನಿ ಅಮಿತ್ ಶಾ ಹೇಳಲಿ ಇದು ಸರಿನಾ ಅಂತ. ಸಿದ್ದರಾಮಯ್ಯನನ್ನ ರಕ್ಷಿಸಬೇಕಾದವರೇ ಮುಗಿಸಿ ಅಂತ ಕರೆ ಕೊಟ್ರೆ ಏನರ್ಥ? ನಾನು ದೂರು ಕೊಡಕ್ಕೆ ಹೋಗೋದಿಲ್ಲ, ಎಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದೀನಿ ಎಂದರು. ಬಿಜೆಪಿಯವರ ಮನಸ್ಥಿತಿ, ಅವರ ಪ್ರವೃತ್ತಿನೇ ಒಡಿ ಬಡಿ ಕೊಲೆ ಮಾಡುವಂತಕ್ಕಂಥ ಪ್ರವೃತ್ತಿ, ಅದೇ ಸಂಸ್ಕೃತಿ. ಅವರು ಮಹಾತ್ಮ ಗಾಂಧೀಜಿ ಅಂತವ್ರನ್ನೇ ಕೊಂದವರು. ಮಹಾತ್ಮ ಗಾಂಧೀಜಿ ಮಹಾತ್ಮ, ಈ ದೇಶ ಸ್ವಾತಂತ್ರ್ಯ ತಂದು ಕೊಟ್ಟವರು. ಅವ್ರನ್ನೇ ಕೊಲೆ ಮಾಡಿಬಿಟ್ರು, ಗೂಡ್ಸೆ ಮೂಲಕ ಕೊಲೆ ಮಾಡಿಸ್ಬಿಟ್ರು. ಗೊತ್ತಾಯ್ತಲ್ಲ, ಈಗ ಆ ಸಂಸ್ಕೃತಿಲಿರ್ತಕ್ಕಂಥವ್ರಿಗೆ ಅವ್ರ ಮೂಲಕ ಏಳಿಸಿದ್ದಾರೆ. ಆರ್ ಎಸ್ ಎಸ್ನವರು, ಬಿ ಜೆ ಪಿಯವರು ಅವ್ರ ಮೂಲಕ ಏಳಿಸಿದ್ದಾರೆ. ನಾನು ನಿಮ್ಮ ಮಾಧ್ಯಮದವ್ರಿಗೆ ಮಾಡ್ತೀನಿ, ಯು ಶುಡ್ ಕಂಡಮ್ನ್ ಇಟ್. ಸಿದ್ದರಾಮಯ್ಯ ಮುಗಿಸ್ರಿ ಅಂತಂದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ಬೀಂಗ್ ಎ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ರಕ್ಷಣೆ ಕೊಡಬೇಕಾಗಿರೋರು ಯಾರು? ಯಾರ್ರಿ? ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ರಕ್ಷಣೆ ಮಾಡಬೇಕಾಗಿರೋದು, ಅವ್ರ ಜೀವ ಆಸ್ತಿ ರಕ್ಷಣೆ ಮಾಡಬೇಕಾಗಿರೋದು ಯಾರು? ದಿ ಗೌರ್ಮೆಂಟ್. ಮಿನಿಸ್ಟರ್ ಮೀನ್ಸ್ ಗೌರ್ಮೆಂಟ್. ದೇ ಡು ನಾಟ್ ನೋ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಟಿಪ್ಪು ಸುಲ್ತಾನ್ ಮುಗಿಸಿದ ರೀತಿ ನನ್ನ ಸಿದ್ದರಾಮಯ್ಯ ಮುಗಿಸಿ ಅಂದ್ರೆ ಏನಂತ? ಇದೇ ವೇಳೆ ಮಾಜಿ ಸಚಿವ ರಾಯರೆಡ್ಡಿ ಮಾತನಾಡಿ, ಬಿಜೆಪಿಗೆ ಒಳ್ಳೆಯ ಸಂಸ್ಕೃತಿ ಗೊತ್ತಿಲ್ಲ, ಅವರು ವಾಮ ವಾರ್ಗದ ರಾಜಕೀಯ ಮಾಡುವವರು. ಇತ್ತೀಚೆಗೆ ಅವರು ಬಹಳಷ್ಟು ಕೆಟ್ಟ ಭಾಷೆ ಬಳಸ್ತಾ ಇದ್ದಾರೆ, ಇದು ಅತ್ಯಂತ ಗೂಂಡಾಗಿರಿ ಮತ್ತು ಅಸಭ್ಯ ಸಂಸ್ಕೃತಿ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರನ್ನ ಮುಗಿಸೋದು ಅಂದ್ರೆ ಜೀವನದಿಂದ ತೆಗಿರಿ ಎನ್ನುವ ಅರ್ಥ. ಈ ರೀತಿಯ ಪ್ರಚೋದನೆ ನೀಡುವುದು ಐಪಿಸಿಸಿ ಸೆಕ್ಷನ್ 302 ಪ್ರಕಾರ ಕ್ರಿಮಿನಲ್ ಕೇಸ್ ಆಗುತ್ತೆ ಎಂದರು. ನಿನ್ನೆ ಅಶ್ವಥ್ ನಾರಾಯಣ್ ಅವರು ಏನು ಭಾಷೆಯನ್ನು ಬಳಸಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ, ಇದು ಅತ್ಯಂತ ಒಂದು ಗುಂಡಾ ಸಂಸ್ಕೃತಿಯನ್ನು ತೋರಿಸ್ತದೆ. ಟಿಪ್ಪು ಸುಲ್ತಾನ್ ಹೆಂಗೆ ಮುಗಿಸಿದ್ರು ಹಾಗೇನೆ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬೇಕು ಅಂದರೆ ವಾಟ್ ಇಟ್ ಮೀನ್ಸ್, ವಾಟ್ ಇಟ್ ಮೀನಿಂಗ್? ಮುಗಿಸ್ಬೇಕು ಅಂದರೆ ಜೀವದಿಂದ ತೆಗಿರಿ ಅಂದಂಗೆ ಎಂಡ್. ಮತ್ತು ಅದರ ಅರ್ಥ ಇದೇನು ತೋರಿಸ್ತದೆ? ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಹಿಸ್ತಾರಾ? ಇಟ್ ಅಮೌಂಟ್ಸ್ ಟು ಸೆಕ್ಷನ್ IPC 302 ಅಟ್ರ್ಯಾಕ್ಟ್ ಆಗ್ತದೆ, 307 ಅಟ್ರ್ಯಾಕ್ಟ್ ಆಗ್ತದೆ. ಹೀಗೆಲ್ಲ ಮಾತಾಡೋ ಭಾಷೆ ಗ್ರೀವಿಯಸ್ ಹರ್ಟು ಎಲ್ಲ ಮಾಡಿ ಅಂತ ಮತ್ತೆ ಪ್ರಚೋದನೆ ಕೊಡ್ತಾ ಇರೋದು ಜನರಿಗೆ, ಇದು ಖಂಡಿತವಾಗಿ ವೆರಿ ಕ್ರಿಮಿನಲ್ ಮೈಂಡ್. ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿಯ ಗೋಕುಲ ಪೊಲೀಸ್ ಠಾಣೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಅಶ್ವಥ್ ನಾರಾಯಣ್ ವಿರುದ್ಧ ದೂರು ಸಹ ನೀಡಿದ್ರು. ಹುಬ್ಬಳ್ಳಿಯ ಖಾಸಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ರಾಜಕೀಯ ಶಕ್ತಿ ಕೇಂದ್ರವಾಗಿ ಪರಿವರ್ತನೆಗೊಂಡಿತ್ತು. ಕಲ್ಮೇಶ ಮಂಡ್ಯಾಳ, ಜೀ ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.